ಕರ್ನಾಟಕದಲ್ಲಿ ಇವತ್ತು ಒಂದು ರೀತಿಯ ಸಂಚಲನವನ್ನು ಮೂಡಿಸಿದ, ಕರ್ನಾಟಕದ ರಾಜಕೀಯದಲ್ಲೇ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸುವಂತಹ ಒಂದು ಏನು ಇವತ್ತಿನ ಒಂದು ಆಯಾಮ ದೊರಕಿದೆ ಈ ಒಂದು ಸ್ಯಾಂಟ್ರೋ ರವಿ ಕೇಸಿಗೆ. ಇದರ ಮೂಲ ಒಡನಾಡಿ ಸಂಸ್ಥೆಯಿಂದ ಹೊರಬರುತ್ತೆ. ಆ ಒಡನಾಡಿ ಸಂಸ್ಥೆಯಲ್ಲೇ ನಾನಿದ್ದೀನಿ. ಈ ಒಂದು ಸ್ಯಾಂಟ್ರೋ ರವಿಯ ಹಗರಣವನ್ನು ಬಯಲಿಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಅವರ ಪತ್ನಿ ಅಂತ ಕರೆದುಕೊಳ್ಳುವವರು. ಅವರ ಹೆಸರುಗಳನ್ನು ನಾವಿಲ್ಲಿ ಬಹಿರಂಗಪಡಿಸಲಿಕ್ಕೆ ಇಚ್ಛಿಸುವುದಿಲ್ಲ. ಅವರು ನನ್ನೊಟ್ಟಿಗಿದ್ದಾರೆ. ಮೇಡಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಒಂದು ಟೈಮಲ್ಲಿ ಪ್ರಖ್ಯಾತನಾಗಿದ್ದ ಮಂಜುನಾಥ್ ಆಲಿಯಾಸ್ ಸ್ಯಾಂಟ್ರೋ ರವಿ ನಿಮ್ಮ ಪತಿ, ನಿಮಗೆ ಗೊತ್ತು ಎಲ್ಲರೊಟ್ಟಿಗೆ ಅವರ ಫೋಟೋ, ವಿರೋಧ ಪಕ್ಷವಾಗಿರಲಿ ಆಡಳಿತ ಪಕ್ಷವಾಗಿರಲಿ, ಐ ಪಿ ಎಸ್ ಇರಲಿ ಐ ಎ ಎಸ್ ಇರಲಿ, ಮಿನಿಸ್ಟರ್ ಇರಲಿ, ಶಾಸಕನಿರಲಿ, ಎಮ್ ಎಲ್ ಸಿ ಇರಲಿ, ಎಂ ಪಿ ಇರಲಿ, ಎಲ್ಲಿ ಕಂಡರಲ್ಲಿ ಸ್ಯಾಂಟ್ರೋ ರವಿ ಅವರಿದ್ರು. ಅವರ ಪತ್ನಿ ಅಂತ ನೀವು ಕರೆಸ್ಕೊಂಡಿದ್ದೀರಿ. ಇವತ್ತು ಅದೇ ಪ್ರಖ್ಯಾತ ಸ್ಯಾಂಟ್ರೋ ರವಿಯವರು ಕುಖ್ಯಾತರಾಗಿದ್ದಾರೆ. ಕರ್ಮ ಸರ್, ಅವತ್ತಿನ ದಿನ ನಿರಪರಾಧಿಗಳನ್ನ ಅಪರಾಧಿ ಮಾಡಿಬಿಟ್ಟು ಜೈಲ್ಗೆ ಕಳಿಸಿದ್ರು, ಎಲ್ಲ ಫ್ರೇಮ್ ಮಾಡಿಬಿಟ್ಟು ಇವತ್ತು ಅವರು ಜೈಲಲ್ಲಿ ಇರೋ ಪರಿಸ್ಥಿತಿ ಬಂತು. ಸೊ ಕರ್ಮ, ಕರ್ಮ ಹಿಟ್ಸ್ ಬ್ಯಾಕ್ ಅಂತ ಹೇಳ್ತಾರೆ. ಸ್ಯಾಂಟ್ರೋ ರವಿಯವರು ನಿಮಗೆ ಪರಿಚಯ ಆದಾಗ, ಅಲಿಯಾಸ್ ಮಂಜುನಾಥ್ ಅವರು, ಅವ್ರ ಬಗ್ಗೆ ಎಷ್ಟು ಗೊತ್ತಿತ್ತು ನಿಮಗೆ? ಯಾವ ರೀತಿ ನಿಮಗೆ ಪರಿಚಯ ಆಯಿತು? ಅವ್ರ ಪರಿಚಯ ಆಗಿದ್ದು ನನಗೆ 2019 ಹೇಗೆ ಅಂದರೆ, ಒಂದು ಪೇಪರಲ್ಲಿ ಒಂದು ಜಾಹೀರಾತು ಕೊಡ್ತಾರೆ, ಲೈಕ್ ಇವಾಗ ಒಂದು ಫೈನಾನ್ಸ್ ಕಂಪನಿಗೆ ಅಸಿಸ್ಟೆಂಟ್ ಆಗಿ ಬೇಕು, ವಾಂಟೆಡ್ ಫಾರ್ ಅ ಫೈನಾನ್ಸ್ ಕಂಪನಿ ಆಸ್ ಅನ್ ಅಸಿಸ್ಟೆಂಟ್ ಅಂತ. ಏಜ್ 18-23, ಸ್ಯಾಲರಿ 14,000, ಟೈಮ್ 11 AM to 6 PM ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ. ನನಗೆ 2018 ನಾನು ಬಿ ಇ ಮುಗಿಸಿರ್ತೀನಿ, ನನಗೆ ಕೆಲಸ ಸಿಕ್ಕಿರಲಿಲ್ಲ. ಇನ್ನೊಂದು 3-4 ಆದರೆ ಎಮ್ ಟೆಕ್ಗೆ ಸೇರ್ಕೊಳ್ಳೋ ಆಸೆ ಕೂಡ ಇತ್ತು. ಆ ಗ್ಯಾಪಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಜೊತೆಗೆ ನನಗೆ ಸ್ಯಾಲರಿ ಇಂಪಾರ್ಟೆಂಟ್ ಆಗಿ ಆ ಎಮ್ ಟೆಕ್ಗೆ ಜಾಯ್ನ್ ಆಗ್ಬೋದು, ಆ ಥರ ಯೋಚನೆಯಲ್ಲಿ ನಾನು ಏನು ಮಾಡಿದೆ, ಈ ಆ್ಯಡ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ಕಾಂಟ್ಯಾಕ್ಟ್ ಮಾಡಿದಾಗ ಕೆ ಎಸ್ ಮಂಜುನಾಥ್ ಅವರೇ ರಿಸೀವ್ ಮಾಡಿ ಈ ಥರ ಸಂದರ್ಶನಕ್ಕೆ ಬನ್ನಿ ಅಂತ ಹೇಳ್ತಾರೆ. ಆ ಸಂದರ್ಶನ ಕೂಡ ಅಟೆಂಡ್ ಮಾಡಿ ನಾ ಅದಾದ ನಂತರ ಫಲಿತಾಂಶ ತಿಳಿಸ್ತೀನಿ ಅಂತ ಹೇಳ್ತಾರೆ. ಒಂದು 1/2 ಗಂಟೆಗೆ ಯು ಆರ್ ಸೆಲೆಕ್ಟೆಡ್ ಅಂತ ಹೇಳ್ತಾರೆ. ಅಲ್ಲೇ ಮೊದಲನೇ ಭೇಟಿ, ಅದಕ್ಕೆ ಮುಂಚೆ ಇವರು ಯಾರು ಅಂತಲೂ ಗೊತ್ತಿರಲಿಲ್ಲ. ಸಂದರ್ಶನ ಟೈಮಲ್ಲಿ ಇವರು ಕೆ ಎಸ್ ಮಂಜುನಾಥ್, ನಾನು ಇದ್ರ ಫೈನಾನ್ಸ್ ಕಂಪನಿಯ ಮುಖ್ಯಸ್ಥ, ನಾನು ಕಾರ್ನ ಅಡಮಾನ ಇಟ್ಕೊಂಡು ಬಡ್ಡಿಗೆ ಹಣ ಕೊಡ್ತೀನಿ ಅಂತಲೇ ಪರಿಚಯ ಆಗಿತ್ತು. ಅಲ್ಲಿ ಆ ಕಂಪನಿ ಇತ್ತ? ದೇ ಆರ್ ಡೂಯಿಂಗ್ ದಟ್ ವರ್ಕ್. ಮೊದಲಿಗೆ ಅದು ಕಂಪನಿ ಆಗಿರಲಿಲ್ಲ, ಅದು ಮನೆನೇ ಆಫೀಸ್ ರೀತಿ ಇತ್ತು. ಮನೆ ಮುಂದೆ ಯಾವುದೇ ರೀತಿಯ ಬೋರ್ಡ್ ಆಗಿರಲಿ ಏನೂ ಇರಲಿಲ್ಲ. ನಂತರ ಒಳಗೆ ಹೋದ್ಮೇಲೆ ಲಿವಿಂಗ್ ಹಾಲಲ್ಲಿ ಟೇಬಲ್ ಮೇಲೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಎಂಟರ್ಪ್ರೈಸಸ್ ಕೆ ಎಸ್ ಮಂಜುನಾಥ್ ಬಿ ಎ ಫೈನಾನ್ಷಿಯರ್ ಅಂತ ಬೋರ್ಡ್ ಇತ್ತು. ತದನಂತರ ಏನಾಯಿತು? ನಿಮ್ಮ ಬಾಸ್ ಆಗಿದ್ದ ಕೆ ಎಸ್ ಮಂಜುನಾಥ್ ಸ್ಯಾಂಟ್ರೋ ರವಿ ಅಂತ ನಾವು ಯಾರನ್ನು ಕರಿತೀರಿ, ಅವರ ಪತ್ನಿ ಆಗ್ತೀರಿ ನೀವು, ಆ ಪ್ರೊಸೆಸ್ ಯಾವಾಗುತ್ತೆ? ನಾನು ಕೆಲಸಕ್ಕೆ ಹೋಗಿ ಒಂದು 2 ದಿನ ಆಗುತ್ತೆ. ಆದ ನಂತರ 3ನೇ ದಿನಕ್ಕೆ ನನ್ನನ್ನು ಏನಂತಾರೆ ಟ್ರ್ಯಾಪ್ ಮಾಡ್ತಾರೆ. ಇವಾಗ 11 ಗಂಟೆಗೆ ಕೆಲಸಕ್ಕೆ ಹೋಗ್ತೀನಿ, 12:30 ಆಫೀಸ್ ಬಾಯ್ ಮಧುಸೂದನ್ ಅನ್ನೋರು ಜ್ಯೂಸ್ ತಂದು ಕೊಡ್ತಾರೆ. ಆ ಜ್ಯೂಸ್ ಕೊಡೋದು ಸ್ವಲ್ಪ ಸಮಯಕ್ಕೆ ನಾನು ಅನ್ಕಾನ್ಷಿಯಸ್ ಆಗ್ತೀನಿ. ಆ ನಂತರ ಕಣ್ಣನ್ನು ತೆರೆದು ನೋಡಿದ್ರೆ ನಾನು ಒಂದು ರೂಮಲ್ಲಿರ್ತೀನಿ, ಯಾವುದೇ ಬಟ್ಟೆ ಕೂಡ ಇರಲ್ಲ ನನ್ನ ಮೈ ಮೇಲೆ. ಆವಾಗ ಈ ಮಂಜುನಾಥ್ ಅನ್ನೋರು ನಂದು ಫೋಟೋಸ್, ಬೇರೆ ಖಾಸಗಿ ಫೋಟೋಸ್ ಎಲ್ಲ ತೋರಿಸ್ತಾರೆ. ಅದು ನೋಡಿ ನನಗೆ ಶಾಕ್ ಆಯಿತು. ಶಾಕ್ ಆಗಿ ನನ್ನ ದೇಹದ ಕೆಲವು ಭಾಗಗಳೆಲ್ಲ ನೋವಾಗ್ತಿತ್ತು. ಅದರಿಂದ ಇವ್ರು ನನಗೆ ಅತ್ಯಾಚಾರ ಮಾಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂತು. ಇದನ್ನು ನಾನು ವಿರೋಧಿಸಿ ಇದನ್ನು ನಾನು ಪೊಲೀಸರಿಗೆ ತಿಳಿಸ್ತೀನಿ ಅಂತ ಕೂಡ ಹೇಳಿದರೆ, ಅವ್ರು ಅವತ್ತೇ ಕೂಡ ಹೇಳಿದೆ. ಅದಕ್ಕೆ ಅವರು, ನೀನು ನನ್ನ ಬಗ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ವಿರುದ್ಧನೇ 10 ಲಕ್ಷ ಆಫೀಸಿಂದ ಕತ್ಕೊಂಡು ಹೋಗಿದ್ದಾರೆ ಅಂತ, ನಿನ್ನ ಮೇಲೇ ವಿರುದ್ಧ ಕೇಸ್ ಹಾಕ್ತೀನಿ ಅಂತ ಬೇರೆ ಎದುರಿಸಿದ್ರು. ಜೊತೆಗೆ ಆ ಖಾಸಗಿ ಫೋಟೋಗಳನ್ನ ಎಲ್ಲರಿಗೂ ಶೇರ್ ಮಾಡ್ತೀನಿ, ಸೋಷಿಯಲ್ ಮೀಡಿಯಾಲ ಹಾಕ್ತೀನಿ ಅಂತ ಪ್ರಾಣ ಬೆದರಿಕೆಯನ್ನು ಕೂಡ ಒಡ್ಡಿದ್ರು. ಆದ್ರಿಂದ ನನಗೆ ತುಂಬ ಭಯ ಆಯಿತು, ಏನು ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕೆಲಸಕ್ಕೆ ಸೇರಿ 2ನೇ ದಿನ ನಿಮ್ಮ ಮೇಲೆ ಅತ್ಯಾಚಾರ ಆಗುತ್ತೆ. ನೀವು ಮಂಜುನಾಥನ ಯಾವಾಗ ವರೆಸ್ತೀರಿ, ಮದುವೆ ಆಗ್ತೀರಿ? ಅದೇ, ಆದ ನಂತರ ಅದು 3ನೇ ದಿನಕ್ಕೆ ಆ ಘಟನೆ ಎಲ್ಲ ನಡೆಯುತ್ತೆ. ಅದಾದ್ಮೇಲೆ ಅದ್ರ ನಾಳೆಗೆ ನೀನು ಆಸ್ ಯೂಶಲ್ ಕೆಲ್ಸಕ್ಕೆ ಬರಬೇಕು. ಬರಲಿಲ್ಲ ಅಂದರೆ ಮನೆ ಮುಂದೆ ಬಂದು ಒಂದು 15-20 ಜನನ ಕರ್ಕೊಂಬಂದು ಗಲಾಟೆ ಮಾಡ್ತೀನಿ, ನಿಮ್ಮ ಮನೆಗೆ ಕಲ್ಗಳನ್ನ ಎಸಿತೀನಿ ಅಂತ ಎಲ್ಲ ಬೆದರಿಕೆ ಒಡ್ಡಿದ್ರು. ಆ ನಂತರ ನಾನು 8ನೇ ತಾರೀಕಿಂದ ಆಸ್ ಯೂಶಲ್ ಕೆಲ್ಸಕ್ಕೆ ಹೋಗ್ತದೆ. ಹೋಗುವಾಗ ಅವತ್ತಿನ ದಿನನೇ ನಾನು ಭಯ ಭೀತಳಾಗಿ ಯೋಚನೆ ಮಾಡ್ತಾ ಕೂತಿದ್ದೆ. ಆವಾಗ ಹೇಳ್ತಾರೆ, ನನಗಿನ್ನೂ ಮದುವೆ ಆಗಿಲ್ಲ, ನಾನು ಬ್ಯಾಚುಲರ್ ಇದ್ದೀನಿ,
ನಿನ್ನ ನೋಡಿ ಆಸೆಯಾಗಿ ಆ ತರ ಮಾಡ್ಬಿಟ್ಟೆ, ಏನು ಭಯ ಪಡ್ಬೇಡ, ಏನು ಯೋಚನೆ ಮಾಡ್ಬೇಡ, ನಾನು ನಿನ್ನನ್ನು ಮದ್ವೆ ಆಗ್ತೀನಿ ಅಂತ ಆಶ್ವಾಸನೆ ಕೊಡ್ತಾರೆ. ನಾನು ಅವಾಗ ಫಸ್ಟ್ ನಮ್ಮ ಇವ್ರನ್ನ ಕುರುಡಾಗಿ ನಂಬಿಟ್ಟೆ. ಹೇಗೆ ಅಂದ್ರೆ, ಇವಾಗ ಶೀಲಾ ಕೆಡಿಸಿದ್ದಾರೆ, ಇವರೇ ಮದ್ವೆ ಆಗ್ತೀನಿ ಅಂತ ಹೇಳ್ತಿದಾರಲ್ಲ ಅಂತ ಅಂದ್ಬಿಟ್ಟು ನಾನು ಮದ್ವೆಗೆ ಒಪ್ಕೋತೀನಿ. ಆ ನಂತರ ಮೇ ತಿಂಗಳಲ್ಲಿ ಲಾಯರ್ ವಕೀಲರಾದ ಶಶಿಭೂಷಣ್ ಅವ್ರ ಮನೇಲಿ ನಮ್ಮ ಅಣ್ಣ ಅಂತ ಹೇಳ್ತಾರೆ, ಪರಿಚಯ ಮಾಡ್ಕೊಂಡಿರ್ತಾರೆ, ಅವ್ರ ಮನೇಲಿ ಶಾಸ್ತ್ರೋಕ್ತವಾಗಿ ಮದ್ವೆ ಕೂಡ ನಡೀತು. ಲಾಯರ್ ಶಶಿಭೂಷಣ್ ಅವರ ಮನೆಯಲ್ಲಿ ನಿಮ್ಮ ಮ್ಯಾರೇಜ್ ಆಗುತ್ತೆ, ಅದಕ್ಕೇನಾದರೂ ನಿಮ್ಮ ಹತ್ರ ಪ್ರೂಫ್ಸ್ ಇದೆಯಾ? ಅದನ್ನೇ, ಅವಾಗ ಎಲ್ಲ ವಿಡಿಯೋ ಮತ್ತೆ ಅದೇ ಎಲ್ಲ ಚಿತ್ರೀಕರಣ ಆಗುತ್ತೆ, ಫೋಟೋಸ್ ಎಲ್ಲ ತೆಗೆದಿರ್ತಾರೆ, ಬಟ್ ಇದುವರೆಗೆ ಅದು ನನ್ನ ಕೈ ಸೇರಕ್ಕೆ ಅವ್ರು ಬಿಡ್ಲಿಲ್ಲ. ಯಾಕೆಂದ್ರೆ ಆಲ್ಬಮ್ ಕೊಟ್ಟರು ಕೂಡ ಅವತ್ತಿನ ದಿನನೇ ಮನೇಲಿ ಇಡಿ ಅಂತ ಹೇಳಿದ್ರು ಕೂಡ ಅವ್ರು ಕಿತ್ಕೊಂಡು ಹೊರಟೋಗ್ಬಿಡ್ತಿದ್ರು. ಮೇಡಮ್, ಇದು 2019 ನೀವು ಮಾತಾಡ್ತಾ ಇರೋದು, ನಾವೀಗ 2023 ಎಂಟರ್ ಆಗಿದೆ, 3 ವರ್ಷದ ನಿಮ್ಮ ಸಂಬಂಧ. ನೀವು ಮದುವೆ ಆದಮೇಲೆ ರವಿ ಒಟ್ಟಿಗೆ ಇದ್ರ, ಮಂಜುನಾಥ್ ಒಟ್ಟಿಗೆ ಮನೆಯಲ್ಲಿದ್ರ, ಎಲ್ಲಿದ್ರಿ? ಅದೇ 2019 ಅಲ್ಲಿ ಮದ್ವೆ ಆಗ್ತು, ನಮ್ಮ ಅಕ್ಕನ ಮದ್ವೆ ಕೂಡ ಇತ್ತು ನೆಕ್ಸ್ಟ್ ಮಂತು. ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ನಮ್ಮ ಅಕ್ಕನ ಮದ್ವೆ ಆದ್ಮೇಲೆ ಆಗ್ಬಿಡೋಣ, ಯಾಕೆಂದ್ರೆ ಅದು ಫಸ್ಟ್ ಅಕ್ಕನ ಮದ್ವೆ ಆಮೇಲೆ ತಂಗಿ ಆ ತರ ಬರೋದಂತೆ ಪ್ರೊಸೀಜರು. ಸೊ ಅವ್ರದ್ದು ಮದ್ವೆ ಆದ್ಮೇಲೆ ನಮ್ದು ಆಗೋಣ, ಯಾಕೆಂದ್ರೆ ಮುಂಚೆನೆ ಅವ್ರದ್ದು ಡಿಸೈಡ್ ಆಗಿದೆ ಮದ್ವೆ ಎಲ್ಲ. ಅದಕ್ಕೂ ಕೂಡ ಅವರು ಕೇರೆ ಅನ್ನಲಿಲ್ಲ, ಯಾವುದಕ್ಕೂ ಕೂಡ ಮಾತಿಗೆ ರೆಸ್ಪಾಂಡ್ ಮಾಡಲಿಲ್ಲ ಸರಿಯಾಗಿ. ಇಲ್ಲ ನಾನು ಹೇಳೋ ಡೇಟಲ್ಲಿ ನನ್ನ ಮದ್ವೆ ಆದರೆ ಸರಿ, ಇಲ್ಲಾಂದ್ರೆ ಈ ಖಾಸಗಿ ಫೋಟೋಸ್ನೆಲ್ಲ ಶೇರ್ ಮಾಡ್ತೀನಿ ಅಂತ ಪ್ರತಿ ಸತಿನೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು. ಅಂದ್ರೆ ನೀವು ಒಂದು ಅತ್ಯಾಚಾರಿಯನ್ನು ಪತಿಯಾಗಿ ಸ್ವೀಕರಿಸ್ತೀರಿ, ನಿಮ್ಮ ಮನೆಯಿಂದ ಇಬ್ರು ಬರ್ತಾರೆ, ಅವರ ಫ್ರೆಂಡ್ಸ್ 40 ಜನ ಬರ್ತಾರೆ, ಮದುವೆ ಆಗುತ್ತೆ, ಸಂಸಾರ ಎಲ್ಲಿ ಸ್ಟಾರ್ಟ್ ಮಾಡ್ತೀರಿ? ಅದೇ ಆಫೀಸ್ ಆಗಿ ಎಲ್ಲಿ ನಾವು ಭೇಟಿ ಮಾಡಿದ್ವಿ ಅದನ್ನೇ ಸಂಸಾರಕ್ಕೆ ಕನ್ವರ್ಟ್ ಮಾಡ್ಕೋತೀವಿ. ಆದ್ರೆ ನಮ್ದು ಅಕ್ಕನ ಮದ್ವೆ ಇರೋದ್ರಿಂದ ಹೋಗಿ ಬಂದು ಮಾಡ್ತಾ ಇರು, ಇಲ್ಲೇ ಪರ್ಮನೆಂಟ್ ಆಗಿ ಅಂದ್ರೆ ನೈಟ್ ಟೈಮ್ ಇರೋ ಅವಶ್ಯಕತೆ ಇಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ಅವ್ರ ಮಾತಿನಂತೆ ನಾನು ನಮ್ಮ ಮನೆಗೂ ಮತ್ತೆ ಅವ್ರ ಮನೆಗೂ ಹೋಗ್ತಾ ಇರ್ತೀನಿ. ಎಷ್ಟು ತಿಂಗಳು ಅದು? ಅದನ್ನೇ ಅಪ್ ಟು ಅಕ್ಟೋಬರ್. ಅಕ್ಟೋಬರ್ 1 ತಿಂಗಳು ಮಾತ್ರ ನಾನು ಅಲ್ಲಿ ಸಂಸಾರ ಮಾಡಿದ್ದು ಕರೆಕ್ಟ್ ಆಗಿ. ನಿಮ್ಗೆ ಏನೆಲ್ಲ ತಿಳಿಯುತ್ತೆ ಮಂಜುನಾಥ್ ಅವರ ಬಗ್ಗೆ? ಒಂದೊಂದೇ ನೀವು ಮಂಜುನಾಥ್ ಅವರ ಬಗ್ಗೆ ಒಬ್ಬ ಪತ್ನಿಯಾಗಿ ಸ್ಟಾರ್ಟಿಂಗ್ ಅಲ್ಲೇ ಈ 2019 ಅಲ್ಲೇ ಅವರು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಂಡು ಬರೀ ದೈಹಿಕ ಅಲ್ಲೇ ಮಾಡ್ತಾ ಇರ್ತಾರೆ. ಇದೇನು ಅವರೇ ಅತ್ಯಾಚಾರ ಮಾಡಿದ್ರು, ಅವರೇ ಮದ್ವೆ ಮಾಡ್ಕೊಂಡ್ರು, ಖುದ್ದಾಗಿ ಬೆದರಿಕೆ ಒಡ್ಡಿ ಮದ್ವೆ ಮಾಡ್ಕೊಂಡ್ರು, ಮದ್ವೆ ಮಾಡ್ಕೊಂಡ್ಮೇಲೆ ಹೆಂಡತಿನ ಈ ತರ ಎಲ್ಲ ನಡ್ಸ್ಕೊತಾರ ಅಂತ ಒಂದೊಂದ್ ಸತಿ ನನಗೆ ಬೇಜಾರಾಗೋದು. ಯಾಕೆಂದ್ರೆ ಗಂಡನಾಗಿ ಇಷ್ಟೊಂದು ರೂಡ್ ಆಗಿ ನಡ್ಕೋತಾರಲ್ಲ ಅಂತ. ಆದ್ರೆ ಏನು ಮಾಡಕ್ ಆಗ್ತಿರ್ಲಿಲ್ಲ, ಪರಿಸ್ಥಿತಿ ನನ್ನ ಕೈಯಲ್ಲಿ ಇರ್ಲಿಲ್ಲ ಅಂದ್ಬಿಟ್ಟು ಅವ್ರ ಮಾತ್ಗೆಲ್ಲ ಅವ್ರು ಹೊಡೆದ್ರು ಹೊಡಿಸ್ಕೊಂಡು ಅವ್ರು ಬೈದ್ರು ಬೈಸ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದೆ. ಒಂದು ದಿನ ಅದು ವಿಪರೀತ ಆಗಿ ಒಂದು ಕೀ ವಿಚಾರಕ್ಕೋಸ್ಕರ ತುಂಬಾ ದೊಡ್ಡ ಜಗಳ ಮಾಡಿ ಅವರು ನನ್ಗೆ ಹೊಡೆದು ಬಿಟ್ಟು ನಮ್ಮ ತಂದೆ ತಾಯಿ ಮನೆಗೆ ಕಳಿಸ್ಬಿಡ್ತಾರೆ ನವೆಂಬರ್ 4 ತಾರೀಕು. ಯಾವ ವರ್ಷ? 2019 ನಿಮ್ಮ ಸಂಸಾರ ನೀವು ರವಿಯಿಂದ ದೂರ ಆಗ್ತೀವಿ, ಅದರ ಮೇಲೆ ಯಾವುದು ಒಡನಾಟ ರವಿ ಒಟ್ಟಿಗೆ ಇರೋಲ್ಲ ನಿಮಗೆ? ಅದೇ 2019 ಅಲ್ಲಿ ಅವರು ನನ್ನನ್ನು ಮನೆ ಕಳಿಸ್ಬಿಡ್ತಾರೆ ಹೊಡೆದ್ಬಿಟ್ಟು. ಆ ನಂತರ ಡಿಸೆಂಬರ್ ಅಲ್ಲಿ ನಿನ್ ಬಟ್ಟೆಗಳು ಮನೇಲಿ ಇದೆ ತಕೊಂಡು ಹೋಗು ಬಾ ಅಂತ ಕರೆದ್ಬಿಟ್ಟು ಕೂಡ ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡು ಮತ್ತೆ ನಮ್ಮ ಮನೆಗೆ ಬಿಡ್ತಾರೆ. ಆ ನಂತರ ಜನವರಿ 2020 ಕಾಲಿಡ್ತೀವಿ. ಅದಾದ್ಮೇಲೆ ಹೋಟೆಲ್ ಬುಕ್ ಮಾಡ್ತಾರೆ, ಬರಲ್ಲ ಅಂತ ಹೇಳಿದ್ರೆ ನೀನ್ ನನ್ನ ಹೆಂಡತಿ ಗಂಡನ ಜೊತೆ ಬರ್ತಾ ಇರೋದು, ನೀನೇನಾದ್ರೂ ಇವಾಗ ಬರ್ಲಿಲ್ಲ ಅಂದ್ರೆ ನಿಂದು ಖಾಸಗಿ ಫೋಟೋಸ್ನ ಶೇರ್ ಮಾಡ್ತೀನಿ, ನಿಮ್ಮ ಕುಟುಂಬದವ್ರ ಮೇಲೇನೆ ಫುಲ್ಲು ಸುಳ್ಳು ಆರೋಪ ಕೇಸ್ ಹಾಕ್ಸಿ ಒಳಗ್ ಕಳಿಸ್ತೀನಿ, ಯೋಚನೆ ಮಾಡು ಅಂತ ಪ್ರತಿ ಸತಿನೂ ಬೆದರಿಕೆನ ಹಾಕ್ತಾನೆ ಬಂದ್ರು. ಆ ನಂತರ 2020 ಮಾರ್ಚ್ ಅಲ್ಲಿ ಹೊಸ ಮನೆ ಮಾಡ್ತಾರೆ ಕುವೆಂಪು ನಗರದಲ್ಲಿ. ಅಲ್ಲಿ ನಾನು ಮತ್ತೆ ಅವರು ಒಟ್ಟಿಗೆ ಸಂಸಾರ ಮಾಡಕ್ಕೆ ಶುರು ಮಾಡ್ತೀವಿ. ಈಗ ಅವರು ಇಷ್ಟು VIPಗಳ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ, ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಈಗ ಬರ್ತಾ ಇದಾವೆ, ಅವರು CM ಒಟ್ಟಿಗಿರೋದು, ಅವರು IAS ಆಫೀಸರ್ ಒಟ್ಟಿಗಿರೋದು, IPS ಒಟ್ಟಿಗಿರೋದು, ಅವರು ಹೆಣ್ಣು ಮಕ್ಕಳನ್ನು ಬೇರೆ ಉದ್ದೇಶಗಳಕ್ಕಾಗಿ ಬಳಸ್ಕೊಳ್ಳೋದು, ಇದೆಲ್ಲ ನಿಮ್ಗೆ ಗೊತ್ತಿತ್ತ ಆಸ್ ಎ ಪತ್ನಿಯಾಗಿ? ನಿಮಗೆ ನೀವು ಅವ್ರ ಹತ್ರ ಒಟ್ಟಿಗೆ 2-3 ತಿಂಗಳು ಸ್ಟಾರ್ಟಿಂಗು, ಅದರ ನಂತರ ಪುನಃ ಸೇರ್ಕೋತೀರಿ ಅವರೊಟ್ಟಿಗೆ, ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಕ್ಲೂ ಇತ್ತ, ಡೌಟ್ ಇತ್ತ? ಫೈನಾನ್ಷಿಯರ್ ಅಂತಾನೆ ಭಾವಿಸಿದೆ. ಆ ನಂತರ ನನಗೆ ಇವಾಗ ಟ್ರಾನ್ಸ್ಫರ್ ವರ್ಕ್ ಅಲ್ಲಿ ಲಿಂಕ್ ಸಿಕ್ಕಿದೆ, ನಾನು ಇವಾಗ ಟ್ರಾನ್ಸ್ಫರ್ ವರ್ಕ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ, ನನಗೆ ಬೆಂಗಳೂರಿನಲ್ಲಿ ಜಾಸ್ತಿ ಕೆಲಸ ಇರುತ್ತೆ ಅಂದ್ಬಿಟ್ಟು ಇವ್ರ ತಂದೆ ಬಂದ್ಬಿಟ್ಟು ಪೊಲೀಸ್ ಅಂತ ಮುಂಚೆನೆ ಹೇಳಿದ್ರಿಂದ ಟ್ರಾನ್ಸ್ಫರ್ ವರ್ಕ್ ಮಾಡ್ತಾ ಇದ್ದಾರೆ ಈ ತರ ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆ ವಿಚಾರವಾಗಿ ನಾನು ಮುಂದೆ ನಿಂತು ಮಾಡಿಸ್ತಾ ಇರ್ತೀನಿ ಅಂತ ಹೇಳ್ತಿದ್ರು. ಅದಾದ್ಮೇಲೆ ಅವ್ರದ್ದು ಹಿನ್ನೆಲೆ ನನಗೆ ಗೊತ್ತೇ ಆಗಲಿಲ್ಲ. ಆ ಟ್ರಾನ್ಸ್ಫರ್ ವರ್ಕ್ ವಿಚಾರವಾಗಿ ಮಂತ್ರಿಗಳು, ರಾಜಕೀಯ ವ್ಯಕ್ತಿಗಳು ಮತ್ತೆ IAS ಆಫೀಸರ್ಸ್ಗಳು, IPS ಆಫೀಸರ್ಸ್ಗಳೆಲ್ಲ ಪರಿಚಯ ಇದ್ದಾರೆ ಅಂತ ಹೇಳಿದುಂಟು.
ತುಂಬಾ ಜನ ಗಣ್ಯ ವ್ಯಕ್ತಿಗಳು ಫಂಕ್ಷನ್ಸ್ ಗೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಗಣ್ಯ ವ್ಯಕ್ತಿಗಳು ಅಂದ್ರೆ ಯಾರ್ಯಾರು? ಅವ್ರ ಹೆಸರು ನೆನಪಾಗ್ತಲ್ಲ, ಬಟ್ ಪೊಲೀಸ್ ಅಧಿಕಾರಿಗಳ ಫಂಕ್ಷನ್ಸ್ ಗೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಮದ್ವೆ ಆಗಿರ್ಬೋದು, ಮುಂಜಿ ಆಗಿರ್ಬೋದು, ಆ ತರದಕ್ಕೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಬರ್ತ್ಡೇ ಫಂಕ್ಷನ್ಸ್ ಗೆ, ಮದ್ವೆಗೆ, ಅದಕ್ಕೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಹೆಂಗಿತ್ತು ಅವ್ರ ಒಡನಾಟ ಎಲ್ಲರ ಹತ್ರ? ಈಗ ನೀವು ನೋಡಿದ್ರೆ ಅವರು VVIP ಒಂದು ಸ್ಟೇಚರ್ ಅಲ್ಲಿ ಇದ್ದಾರೆ ಎಲ್ಲರೊಟ್ಟಿಗೆ, ಅವರು ಎಲ್ಲದನ್ನು ತನ್ನ ಸ್ಟೇಟಸ್ಗಳಲ್ಲಿ ಹಾಕೋತಾರೆ. ನೀವು ಮದುವೆ ಆಗಿ ಅವರನ್ನು ಗಂಡ ಅಂತ ಸ್ವೀಕರಿಸಿದ ಮೇಲೆ ನೀವು ನೋಡ್ತಾ ಇರಲಿಲ್ಲ ಅವರ ಸ್ಟೇಟಸ್ಗಳಲ್ಲಿ ಬೇರೆ ಹುಡುಗಿಯರ ಫೋಟೋಗಳು, ಬೇರೆ ಆಫೀಸರ್ಗಳ ಫೋಟೋಗಳು, ಕಂತು ಕಂತು ಕೋಟಿಗಟ್ಟಲೆ ದುಡ್ಡಿನ ಫೋಟೋಗಳು? ಮೊದಲಿಗೆ ಅವರು ನವೆಂಬರ್ 2019 ನನಗೆ ಹೊಡೆದು ಕಳಿಸುವಾಗ ಅವ್ರು ನನ್ನ ಮೊಬೈಲ್ ಅನ್ನೇ ಕಿತ್ಕೊಂಡ್ಬಿಟ್ಟಿರ್ತಾರೆ. ಆದ್ರಿಂದ ಯಾವುದೇ ರೀತಿ ಅವ್ರದ್ದು ಸ್ಟೇಟಸ್ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆವಾಗ ಏನೇ ಕಮ್ಯುನಿಕೇಶನ್ ಇದ್ರು ನಮ್ಮ ಅಪ್ಪನ ಮೊಬೈಲ್ ಬೇಸಿಕ್ ಮೊಬೈಲ್ ಆಗಿರೋದ್ರಿಂದ ಅವ್ರ ಸ್ಟೇಟಸ್ ನನಗೇನು ಕಾಣಿಸಲ್ಲ, ವಾಟ್ಸಪ್ ಯೂಸ್ ಮಾಡೋದು ಕಾಣಿಸಲ್ಲ. ಸೊ ಆ ಮೊಬೈಲಲ್ಲಿ ನಾವು ಸಂಪರ್ಕ ಇದ್ದಿದ್ದು. ಆ ನಂತರ 2020 ನಾನು ಕಂಪ್ಲೀಟ್ ಅವ್ರ ಮೊಬೈಲೇ ಕೊಟ್ಟಿರಲಿಲ್ಲ ನನಗೆ. ನಾನು ಕಿತ್ಕೊಂಡು ಹೋಗಿದ್ದಿದ್ದ ಮೊಬೈಲ್, ನಾನು ಯಾವುದು ಮೊಬೈಲ್ ಯೂಸ್ ಮಾಡ್ತಾನೆ ಇರಲಿಲ್ಲ. ಅವಾಗ ಏನಾದರೂ ಕಮ್ಯುನಿಕೇಶನ್ ಬೇಕಾಗಿತ್ತು ಅಂದರೆ ನಮ್ಮ ತಂದೆಯವ್ರ ನಂಬರಿಂದ ಕಾಲ್ ಮಾಡ್ತಿದ್ದೆ ಅಷ್ಟೆ. ಸೊ ಹಾಗಾಗಿ ಅದು ಗೊತ್ತಿರಲಿಲ್ಲ. ಬಟ್ 2021 ನಾವು ಬೆಂಗಳೂರಿಗೆ ಶಿಫ್ಟ್ ಆಗ್ತೀವಿ, ಅವಾಗ ಇವರು ಆ ಥರ ಇರೋದನ್ನೆಲ್ಲ ಅಪ್ಡೇಟ್ ಮಾಡ್ತಾಯಿದ್ರು. ಬಟ್ ಫೈನಲಿ 2022 ಕೂಡ ನನ್ನ ಮೊಬೈಲ್ನ ಕಿತ್ಕೊಂಡು ಹೊರಟೋಗ್ಬಿಡ್ತಾರೆ. ಯಾಕಂದ್ರೆ ಶೇರ್ ಆದ ಎಲ್ಲ ವಾಟ್ಸಪ್ ಚಾಟ್ಸ್ಗಳು ಏನಿದ್ರು ಹಬ್ಬಿ ಅಂತ ಅದರಲ್ಲಿ ಶೇರ್ ಮಾಡ್ಕೊಂಡಿದೆ, ಅದೇನಾದರೂ ನೀವು ಸ್ಕ್ರೀನ್ ಶಾಟ್ ತಗೊಂಡ್ರ? ಇಲ್ಲ, ಅದೇ ಏಕೆಂದ್ರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಸುಮಾರು ಒಂದು 5,000 ಜನ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇರುತ್ತೆ. 5,000 ಕಾಂಟ್ಯಾಕ್ಟ್ ಲಿಸ್ಟ್ ಇದೆ ಅವರು. ಅವ್ರ ಏನೇ ಸ್ಟೇಟಸ್ ಅಪ್ಲೋಡ್ ಮಾಡಿದ್ರು ಎಲ್ಲರಿಗೂ ಕೂಡ ವ್ಯೂ ಆಗಿರುತ್ತೆ. ಕೆಲವೊಂದು ಟೈಮ್ ಸ್ಟೇಟಸ್ ಮಾತ್ರ ನನ್ಗೆ ವ್ಯೂ ಆಗಿರುತ್ತೆ, ಅದು ಒಂದ್ರಲ್ಲಿ ಒಂದ್ 2-3 ನನ್ಗೆ ಸಿಕ್ಕಿರೋದು. ನನ್ನನ್ನು ಎರಡನೇ ಮದುವೆನ ಮಾಡ್ಕೊಂಡಿದ್ದಾರೆ, ಅವರಿಗೆ ಮೊದಲನೇದಾಗಿ ಒಂದು ಮದುವೆ ಆಗಿತ್ತು ಅಂತ ನಿಮ್ಗೆ ಯಾವಾಗ ತಿಳಿಯಿತು? ಯಾವಾಗ ತಿಳಿತ ಅಂದ್ರೆ ನನ್ನ ಮೇಲೆ ಒಂದು ಸುಳ್ಳು ಕೇಸ್ನ ಫಿಟ್ ಮಾಡ್ತಾರೆ. ಯಾವ ಕೇಸ್ ಅದು? ದರೋಡೆ ಕೇಸ್, 397 IPC. ನಿಮ್ಮ ಮೇಲೆ ಎಲ್ಲಿ ದರೋಡೆ ಆಗಿದೆ? ಬೆಂಗಳೂರಲ್ಲಿ ದರೋಡೆ ಮಾಡಿದೀವಿ ಅಂತ ಒಂದು ಕೇಸ್ ಫಿಟ್ ಮಾಡ್ತಾರೆ. ಆ ಕೇಸ್ ವಿಷಯವಾಗಿ ನಾವು ಬೆಂಗಳೂರು ಕಾಟನ್ ಪೇಟೆಯಲ್ಲಿ ರಿಜಿಸ್ಟರ್ ಆಗಿರುತ್ತೆ ಅದು ಕೇಸು, ಅಲ್ಲಿ ಹೋಗ್ತೀವಿ. ಕೇಸ್ ಹಾಕುವವರು ಯಾರು? ಕೇಸ್ ಹಾಕಿರೋರು, ಆ ಕಂಪ್ಲೇಂಟ್ ಯಾರಂತಾನೆ ಗೊತ್ತಿಲ್ಲ, ಇದುವರೆಗೆ ಪರಿಚಯನೇ ಇಲ್ಲ. ಪೊಲೀಸವರು ಕೂಡ ಆ ಕಂಪ್ಲೇಂಟ್ನ ಇದುವರೆಗೆ ಒಂದಿನ ಕೂಡ ಕರೆಸ್ಲಿಲ್ಲ. ಆ ವ್ಯಕ್ತಿನ ಇದುವರೆಗೆ ನಾವು ನೋಡ್ಲೂ ಇಲ್ಲ. ನಾವು ಅಷ್ಟು ರಿಕ್ವೆಸ್ಟ್ ಮಾಡಿದ್ವಿ ಪೊಲೀಸವ್ರಿಗೆ, ಏನು ರೆಸ್ಪಾಂಡ್ ಮಾಡಲಿಲ್ಲ ಪೊಲೀಸವರು. ಆವಾಗ ನನಗೆಲ್ಲೋ ಇಷ್ಟು ದಿನ ಅವ್ರು ನನಗೆ ಗೊತ್ತಿತ್ತು, ಆದರೆ ಇದನ್ನೆಲ್ಲ ಮಾಡಿಸಿರೋದು ಮಂಜುನಾಥ್ ಅವರೇ ಅಂತ. ಇಷ್ಟು ದಿನ ಒಂದು 4-3.5 ವರ್ಷ ಅವ್ರ ಜೊತೆ ಸಂಸಾರ ಮಾಡ್ಕೊಂಬಂದು ಅವ್ರ ದೌರ್ಜನ್ಯವೆಲ್ಲ ಸಹಿಸ್ಕೊಂಡಿದ್ರು ಕೂಡ ಫೈನಲಿ ಒಂದು ಒಪ್ಪಂದಕ್ಕೆ ಒಪ್ಕೊಪ್ಕೊ ಅಂತ ಪೀಡಿಸ್ತಾರೆ. ನಾನು ಅದಕ್ಕೆ ಒಪ್ಪದೆ ನನ್ನ ಸತ್ರು ಕೂಡ ಒಪ್ಕೊಳ್ಳಲ್ಲ ಅಂತ ತಿರಸ್ಕರಿಸ್ತಾರೆ. ಅದೇ ಈ ಥರ ನನಗೆ ಟ್ರಾನ್ಸ್ಫರ್ ವಿಚಾರಕ್ಕೆ ಒಬ್ಬರು ವ್ಯಕ್ತಿ ಜೊತೆ ನೀನು ಮಲ್ಕೋಬೇಕು, ಇದರಿಂದ ನನಗೆ ಟ್ರಾನ್ಸ್ಫರ್ಗೆ ಹೆಲ್ಪ್ ಆಗುತ್ತೆ, ಇದರಿಂದ ನನಗೆ ದೊಡ್ಡ ಮೊತ್ತ ಸಿಗುತ್ತೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ನನ್ನ ಸತ್ರು ಕೂಡ ಈ ಕೆಲಸಕ್ಕೆ ಒಪ್ಕೊಳ್ಳಲ್ಲ ಅಂತ ಹೇಳ್ತೀನಿ. ಅದಾದಮೇಲೆ ಗಂಡ ಹೇಳ್ದಂಗೆ ಕೇಳಲ್ವಲ್ಲ ಅಂತ ಅವ್ರು ತುಂಬ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ನನ್ನ ಮೇಲೆ. ಯಾರಾದರೂ ಹೆಸರು ಹೇಳ್ತಾರೆ ಅವರು ಯಾರೊಟ್ಟಿಗೆ ಹೋಗಬೇಕು ನೀವು ಅಂತ? ಹೆಸರನ್ನು ಸೂಚಿಸಲಿಲ್ಲ, ಬಟ್ ಈ ತರ ಮಾಡ್ಬೇಕು ಅಂತ ತಿಳಿಸ್ತಾರೆ. ಅದಕ್ಕೆ ನಾನು ಸತ್ರು ಕೂಡ ಮಾಡಲ್ಲ ಅಂತ ಅಪೋಸ್ ಮಾಡ್ತೀನಿ. ಮಾಡ್ಬೇಕಂದ್ರೆ ಪಾಲಿಟಿಷಿಯನ್, IPS, IAS ಯಾರೊಟ್ಟಿಗೆ ಅಂತ ಹೇಳ್ತಾರ? ಅದಕ್ಕೂ ಮುಂಚೆ ಅವರು ಯಾರೊಟ್ಟಿಗೆ ಅಂತ ತಿಳಿಸಿರ್ಲಿಲ್ಲ. ಆದ್ರೆ ಅದಕ್ಕೆ ಸ್ವಲ್ಪ ದಿನದ ಹಿಂದೆ ರಿಟೈರ್ಡ್ ಲಕ್ಷ್ಮೀನಾರಾಯಣ IAS ಆಫೀಸರ್ ಅವ್ರ ನಂಬರ್ನ ಶೇರ್ ಮಾಡಿರ್ತಾರೆ ನನ್ಗೆ, ಇವ್ರ ಜೊತೆ ಸಂಪರ್ಕದಲ್ಲಿ ಇರು ಅಂತ. ಆದ್ರೆ ನಾನು ಯಾವುದೇ ರೀತಿ ಕರೆ ಆಗ್ಲಿ ಮೆಸೇಜ್ ಆಗ್ಲಿ ಮಾಡಿರಲ್ಲ. ಲಕ್ಷ್ಮೀನಾರಾಯಣ ಏನಾಗಿರ್ತಾರೆ? ರಿಟೈರ್ಡ್ IAS ಆಫೀಸರ್. ನೀವು ಕೇಳಿರ್ಲಿಲ್ವಾ, ಒಬ್ಬ ಹಸ್ಬೆಂಡ್ ಒಬ್ಬ ಗಂಡಸಿನ ನಂಬರ್ ನಿಮ್ಗೆ ಕಳಿಸಿ ಅವನೊಟ್ಟಿಗೆ ಟಚ್ ಅಲ್ಲಿ ಇರು ಅಂತ ಹೇಳಿದಾಗ ಏನಕ್ಕಾಗಿ ಅಂತ ಕೇಳಿಲ್ವಾ ನೀವು? ಏನಕ್ಕಾಗಿ ಅಂದ್ರೆ ಅವ್ರ ಮುಂಚೆನೆ ನಮ್ಮ ಮನೆಗೆ ಭೇಟಿ ನೀಡಿರ್ತಾರೆ. ಬ್ಯಾಂಗ್ಳೂರಲ್ಲಿ ಮನೆ ಮಾಡಿರುವಾಗ ಒಂದ್ಸಲ ಮನೆಗೆ ಭೇಟಿ ನೀಡಿರ್ತಾರೆ ನನ್ಗೆ. ಇವರು ಭರವಸೆ ಬೇರೆ ಕೊಟ್ಟಿರ್ತಾರೆ, ನೀನು ಓದಿರೋ ತಕ್ಕಂಗೆ ನಿನ್ಗೆ RTO ನಲ್ಲಿ ಕೆಲಸ ಕೊಡಿಸ್ತೀನಿ ಅಂತ. ಆ ವಿಚಾರಕ್ಕೋಸ್ಕರ ಸಹಾಯ ಆಗುತ್ತೆ, ನಿನ್ ಗವರ್ಮೆಂಟ್ ಕೆಲ್ಸಕ್ಕೆ ಏನಾದ್ರೂ ಸಹಾಯ ಆಗುತ್ತೆ, ಟಚ್ ಅಲ್ಲಿ ಇರು ಅಂತ ಹೇಳಿರ್ತಾರೆ. ಬಟ್ ನನ್ಗೆ ಅದ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾನು ಮಾಡಿರಲ್ಲ. ತದನಂತರ ನೀವು ಅದನ್ನು ಅವರ ಆಫರ್ ಅನ್ನು ರೆಫ್ಯೂಸ್ ಮಾಡ್ತೀರಿ, ತದನಂತರ ಏನಾಗುತ್ತೆ? ಅದೇ ತದನಂತರ ನನ್ನ ಮೇಲೆ ಈ ತರ ಒಂದು ಸುಳ್ಳು ಕೇಸ್, ಅವತ್ತು ಗಲಾಟೆ ಆಗಿದ್ದಕ್ಕೆ ಅವತ್ತು ಗಲಾಟೆ ಆಗಿದ್ದೆ ಲಾಸ್ಟ್. ಅದಾದ ನಂತರ ಅವರ ಮತ್ತೆ ನನ್ನ ಮತ್ತೆ ಯಾವುದೇ ಸಂಪರ್ಕ ಇರಲ್ಲ, ದೂರವಾಣಿ ಸಂಪರ್ಕ ಕೂಡ ಕಡಿತಗೊಳಿಸ್ಬಿಡ್ತೀನಿ ನಾನು. ಆಫ್ಟರ್ 40 ಡೇಸ್ ಕಳೆದ ನಂತರ ಪ್ರತ್ಯಕ್ಷವಾಗ್ತಾರೆ ನಮ್ಮ ಮನೇಲಿ, ಏಕಾಏಕಿ ಪ್ರತ್ಯಕ್ಷ ಆಗ್ತಾರೆ. 11:30 ಬರ್ತಾರೆ, ಈ ತರ ನಮ್ಮ ಅಮ್ಮಂಗೆ ಹೃದಯಾಘಾತ ಆಗಿದೆ,
ನಮ್ದು ಡಿಸೈಡ್ ಮಾಡ್ಕೊಂಬಿಡೋಣ ಸಂಬಂಧ, ನೀನು ಬಾಳ್ತೀಯೋ ಬಾಳಲ್ವೋ ಅಂತ ಹೇಳ್ಬಿಡು ಅಂತ ಹೇಳ್ತಾರೆ. ಆದರೆ 11:00 ಮನೇಲಿ ನಮ್ಮ ತಂಗಿ ಮತ್ತು ನಮ್ಮ ಅಕ್ಕ ಇರಲ್ಲ, ಆದ್ರಿಂದ ಸರಿ ಸಂಜೆ 5:00 ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾರೆ. 6:00 ಬರ್ತಾರೆ, ಬಂದ್ಬಿಟ್ಟು ಕೂತ್ಕೋತಾರೆ. ಕೂತ್ಕೊಂಬಿಟ್ಟು ಪೊಲೀಸವ್ರಿಗೆ ಕಾಲ್ ಮಾಡ್ತಾರೆ. ಪೊಲೀಸವ್ರು ಏಕಾಏಕಿ ಮಫ್ತಿಲಿದ್ರು, ಕಳ್ಳರ ಥರ ನುಗ್ಗಿದ್ರು ಮನೆಗೆ. ಏನು ವಿಷಯ, ಏನು ವಿಚಾರ, ಏನೂ ಹೇಳಲಿಲ್ಲ, ಯಾವುದ್ರ ಬಗ್ಗೆನೂ ಮಾಹಿತಿ ನೀಡಲಿಲ್ಲ. ಎಳೆದ್ಕೊಂಡು ಕರ್ಕೊಂಡು ಹೊರಟೋಗ್ಬಿಟ್ರು. ಎಲ್ಲಿಗೆ ಎಲ್ಲಿಗೆ ಅಂತ ಅವಾಗ್ಲೂ ಕೂಡ ನಾವು ಕೇಳಿದೀವಿ, ಹೇಳಲಿಲ್ಲ. ಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿದ್ರು, ನಿಮ್ಮ ಮೇಲೇನೋ ಒಂದು ಇದು ಬಂದಿದೆ, ಬನ್ನಿ ಬನ್ನಿ ಮಾಹಿತಿ ಬೇಕು. ಸ್ಯಾಂಟ್ರೋ ರವಿಯವರು ನಿಮ್ಮ ಮನೆಯಲ್ಲೇ ಇರ್ತಾರೆ? ಆಗ ಮನೆಯಲ್ಲೇ ಇದ್ರು, ಎಲ್ಲ ನೋಡ್ತಾ ಇದ್ರು. ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಯಾವ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ? ಪಕ್ಕದಲ್ಲಿರೋ ಸ್ಟೇಷನ್ ಅಂತ ಅಂದ್ವಿ ನಾವು, ಏನು ತಪ್ಪು ಮಾಡಿರ್ಲಿಲ್ವಲ್ಲ. ಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ ಅಂದ್ಬಿಟ್ಟು ನಾವು ಅವ್ರ ಜೊತೆ ಹೊರಟ್ವಿ. ಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ ಜಯಲಕ್ಷ್ಮಿಪುರಂ ಪೊಲೀಸ್ ಸ್ಟೇಷನ್ ಇದೆ, ಇನ್ನೊಂದು ವಿಜಯನಗರ ಪೊಲೀಸ್ ಸ್ಟೇಷನ್. ಎರಡಕ್ಕೂ ಕರ್ಕೊಂಡು ಹೋಗ್ಲಿಲ್ಲ. ಇವರು ನೋಡಿದ್ರೆ ಬ್ಯಾಂಗ್ಳೂರ್ ಹೈವೇ ಹತ್ರ ಹೋಗ್ತಾ ಇದ್ದಾರೆ. ನಾವು ಅವಾಗ ಕೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ಏನು ಈ ಥರ ಪಕ್ಕದ ಸ್ಟೇಷನ್ ಅಂದ್ಬಿಟ್ಟು ಇವಾಗ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀರಾ ಅಂದಿದ್ದಕ್ಕೆ ಅವರು ತುಂಬ ಕೆಟ್ಟದಾಗಿ ಬೈದರು, ಅವ್ರ ಭಾಷೆಯಲ್ಲೇ ಕೆಟ್ಟದಾಗಿ ಬೈದರು. ಆದ ನಂತರ ನಾವು ಅವ್ರ ಕಾಲ್ಗೆಲ್ಲ ಬಿದ್ದು ಅಳಕ್ಕೆ ಶುರು ಮಾಡಿದಾಗ ಆಯಿತು ಆಯಿತು ಅಂದ್ಬಿಟ್ಟು ಜಯಲಕ್ಷ್ಮಿಪುರಂ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದರು. ಅದು ಮುಂಚೆನೆ ನಮ್ಮ ತಂದೆ ಈ ಥರ ಏಕಾಏಕಿ ಮಫ್ತಿಲಿ ಯಾರೋ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಅಂತ ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟಾದಮೇಲೆ ಗರುಡಾಗಿ ಅವರೆಲ್ಲ ಕಾಲ್ ಮಾಡಿ ತಿಳಿಸಿ, ಅದೇ ಟೈಮ್ಗೆ ನಾವು ಜಯಲಕ್ಷ್ಮಿಪುರಂ ಪೊಲೀಸ್ ಠಾಣೆಯಲ್ಲಿ ಇದ್ರಲ್ಲ ಅವಾಗಲೂ ಕೂಡ ಒಂದು ಸಿಗ್ನಲ್ ಬರುತ್ತೆ, ಮಾಹಿತಿ ಬರುತ್ತೆ. ಇಲ್ಲಿಂದ ತದನಂತರ ವಿಜಯನಗರ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾರೆ. ಅಲ್ಲಿಂದ ನಿಮ್ಮಲ್ಲಿ ಈ ತರ FIR ಆಗಿದೆ ಅಂತೆ, ಹೋಗಿ ಅಟೆಂಡ್ ಮಾಡಿ ಅಂದ್ಬಿಟ್ಟು ಅಲ್ಲಿಂದ ಬೆಂಗಳೂರಿನತ್ತ ಹೊರಡ್ತೀವಿ.